ಅದರ ಕೊಂಬಿಂದ ಒಂದು ತೊಂದರೆ. ಏನು ದಂತದ್ದು ಲಕ್ಷಣ ಇಲ್ಲ ಅಂತ, ಅದರಲ್ಲಿ ಲುಕ್ ಕೊಡೋದು ಕಮ್ಮಿ ಆಯ್ತದೆ ಅಂತ. ಆನೆ ಲುಕ್ ಆಗಿದೆ ಅಂದರೆ ಅದರ ಕೊಂಬು ಲುಕ್ ಇಲ್ಲ, ಕೊಂಬು ಈ ಥರ ಅವರ ಯೋಚನೆಗಳೆಲ್ಲ. ಜೊತೆಗೆ ಈಗ ಆನೆ ಹಿಡಿಲಿಕ್ಕೆ ಹೋದ್ರು ಅಷ್ಟೇ, ಆನೆ ಹಿಡಿಲಿಕ್ಕೆ ಹೋದಾಗ ಆನೆಲ್ಲ ತಡೀತದೆ, ಆನೆ ಅದು ಬಂದು ಹೊಡೆದ್ರು ಇದು ರಿಷ ಹೊಡಿಯುವಂಥದ್ರಲ್ಲಿ ನಿಂತು ಧೈರ್ಯವಾಗಿ ನಿಂತ್ಕೊಳ್ಳೋಷ್ಟೆಲ್ಲ ಒಂದು ಸೆಲೆಕ್ಷನೇ, ಅದರಲ್ಲೆಲ್ಲ ಸೆಲೆಕ್ಷನ್ ಇದೆ. ಒಂದು ಸ್ವಲ್ಪ ಸ್ವಲ್ಪ ರಾಂಗ್ ಪಾರ್ಟಿ, ರಾಂಗ್ ಪಾರ್ಟಿ ಈಗ ನಾವೊಂದು ಇಲ್ಲಿ ಹೇಳ್ದಲ್ಲ ಸ್ವಲ್ಪ ದೂರ ಭಾಳ ಎಚ್ಚರಿಕೆ ಏನಂತೇಳಿದ್ರೆ, ಈ ಅವರೆಗೊಂದು ಊರಿನಲ್ಲೆಲ್ಲ 9 ಕೊಲೆಗಳಾಗಿದೆ ಮಾಲ್ದರಿಂದ ಹಿಡಿದು ಇಲ್ಲೆಲ್ಲ. ಅಂಥ ಟೈಮಲ್ಲಿ ಎಲ್ಲ ಅಧಿಕಾರಿಗಳನ್ನ ಅವರೆಲ್ಲ ಊರಿನವ್ರೆಲ್ಲ ಸೇರಿ ಗಲಾಟೆ ಮಾಡಿ ಆಮೇಲೆ ಇದಕ್ಕೆ ಸುದ್ದಿ ಕೊಟ್ಟಮೇಲೆ ಆವಾಗ ಹಿಡಿದಿದ್ದು. ಇದು ಸ್ವಲ್ಪ ಫೈಟ್ ಮಾಡುವಂಥ ರೀತಿಯಲ್ಲಿ ಇದೆ, ಫೈಟ್ ಮಾಡ್ತದೆ. ಮತ್ತೆ ಅಲ್ಲಿಂದ ಆನೆ ಕಟ್ಟಿಕೊಂಡು ಇಳಿಸ್ಕೊಂಡು ಹೋಗುವಂಥದ್ದು, ಅದರಲ್ಲಿ ಈಗ ಲಾರಿ ಹತ್ತದ್ರಲ್ಲಿ ಇದರಲ್ಲೆಲ್ಲ ಯಾವ ಸರಸಗಳು ಏನಿಲ್ಲ, ಹೋಗೋದು ಲಾರಿನೂ ಹತ್ತುತ್ತಾನೆ ಚೆನ್ನಾಗಿ, ಲಾರಿ ಎಷ್ಟು ಬಂದಾಗ ಹತ್ತುತ್ತದೆ. ಎಲ್ರಿಗೂ ನಮಸ್ಕಾರ. ದುಬಾರ ಕ್ಯಾಂಪಲ್ಲಿರುವ ಅಜ್ಜಯ್ಯ ಆನೆನ ಇವತ್ತು ನಾವು ನೋಡಕ್ಕೆ ಬಂದಿದ್ದೀನಿ. ಅಜ್ಜಯ್ಯ ಹಿಂಗೆ 35 ವರ್ಷ, ಆದರೆ ಒಂದು ಸರಿನೂ ಕೂಡ ದಸರಾಕ್ಕೆ ಹೋಗಿಲ್ಲ. ಈಗ ದಸರಾ ಆನೆಗಳ ಸೆಲೆಕ್ಷನ್ ನಡೀತಾ ಇದೆ, ಮತ್ತು ಪಟ್ಟಿ ಕೂಡ ಬಿಡುಗಡೆ ಆಗಿದೆ. ಆದರೆ ಅಜ್ಜಯ್ಯ ಯಾಕೆ ಸೆಲೆಕ್ಟ್ ಆಗಿಲ್ಲ ನೋಡೋಣ, ಯಾಕೆ ಅವನು ಸೆಲೆಕ್ಟ್ ಆಗಿಲ್ಲ. ಮತ್ತು ಕ್ಯಾಪ್ಚರ್ಗೆ ಹೋಗ್ತೇನೆ, ತುಂಬ ಸರಿ ಕ್ಯಾಪ್ಚರ್ಗೆಲ್ಲ ಕರ್ಕೊಂಡೋಗಿದ್ದಾರೆ. ಇವತ್ತು ದುಬಾರೆ ಕ್ಯಾಂಪ್ನಲ್ಲಿರುವಂಥ ನಮ್ಮ ಅಜ್ಜಯ್ಯ ಆನೆಯ ಮಾವು ಅದು ಕವಾಡಿ ಇದ್ದಾರೆ ಪ್ರತಾಪ್ ಅವರು, ಆದರೆ ಅವರು ಸ್ವಲ್ಪ ನಾಚಿಕೊಂಡು ಮಾತಾಡಲ್ಲ ಅಂತಾರೆ. ಆದರೆ ಡೋಬಿ ಅಣ್ಣ ಹಂಗಲ್ಲ, ಅವ್ರು ಯಾವ ಆನೆ ಕೊಟ್ಟರು ಯಾಕೆಂದರೆ ಮಾತಾಡ್ತಾರೆ. ನಮ್ಮ ಚಿನ್ನಪ್ಪಣ್ಣನಷ್ಟೇ ಡೋಬಿ ಅಣ್ಣನಷ್ಟೇ ಸೀನಿಯರ್ ಮಾವತರು ಇಲ್ಲಿಗೆ, ಹಾಗಾಗಿ ನಮ್ಮ ಕೈಗೆ ಬೇಗ ಸಿಗೋದು ಅಂತಂದರೆ ನಮ್ಮ ಡೋಬಿ ಅಣ್ಣ, ಅವ್ರನ್ನೇ ಮಾತಾಡಿಸ್ತೀನಿ. ಅಜ್ಜಯ್ಯನ ಬಗ್ಗೆ ಬನ್ನಿ ಮಾತ್ರ ಮಾತಾಡ್ಸೋಣ. ಡೋಬಿ ಅಣ್ಣ ನಮಸ್ತೆ. ನಮಸ್ತೆ ಮೇಡಮ್. ಏನು ಅಜ್ಜಯ್ಯನ ಸ್ಪೆಷಾಲಿಟಿ, ಯಾಕೆ ಅವನ ಇದುವರೆಗೆ ದಸರಾಕ್ಕೆ ಯಾಕೆ ಕರ್ಕೊಂಡು ಹೋಗಿಲ್ಲ? ದಸರಾಗೆಲ್ಲ ಬಂದು ನೋಡಿದರೆ ವರ್ಷ ವರ್ಷನೂ ನೋಡ್ತಾರೆ, ನೋಡಿದಾಗ ಆನೆ ಇದು ಇದರ ಏನು ತೊಂದರೆ ಇಲ್ಲ, ತೊಂದರೆ ಏನಿಲ್ಲ, ಅದರ ಕೊಂಬಿಂದ ಒಂದು ತೊಂದರೆ. ಏನು ದಂತದ್ದು ಲಕ್ಷಣ ಇಲ್ಲ ಅಂತ, ಅದರಲ್ಲಿ ಲುಕ್ ಕೊಡೋದು ಕಮ್ಮಿ ಆಯ್ತದೆ ಅಂತ. ಆನೆ ಲುಕ್ ಆಗಿದೆ ಅಂದರೆ ಅದರ ಕೊಂಬು ಲುಕ್ ಇಲ್ಲ, ಕೊಂಬು ಈ ಥರ ಅವರ ಯೋಚನೆಗಳೆಲ್ಲ. ಹಿಂಗಿದ್ದಾಗ ಏನಾಯ್ತದೆ ಅಂದರೆ ಅದು ಅಲ್ಲಿ ದಸರಾದಲ್ಲಿ ಒಂದು ಲಕ್ಷಣವಾಗಿರಬೇಕಾಗ್ತದೆ, ಲುಕ್ ಆಗಿರಬೇಕಾಗ್ತದೆ. ಯಾಕೆಂದರೆ ಇಡೀ ದೇಶದ ದೇಶ ವಿದೇಶಿ ಜನಸಂಖ್ಯೆನ ಅದನ್ನೇ ನೋಡುವಂಥ ಒಂದು ಇದು ಬಂದಾಗ ಎಲ್ಲ ಆನೆದು ಒಂದು ರೀತಿ ಇದ್ದಾಗ ಅದೊಂದು ಒಂದು ಈ ರೀತಿಯಲ್ಲಿ ಇರ್ತದೆ ಅಲ್ಲ, ಒಳ್ಳೆ ಅನ್ನ ಮಾಡ್ಬೋದಿತ್ತಲ್ಲ ಅಂತ ಅವ್ರದ್ದೇ ಆಗಿದೆ ಏನೋ ಒಂದು ತೀರ್ಮಾನ ಇರ್ತದೆ ಅಲ್ಲಿ, ಅದು ಅವ್ರದ್ದೇ, ಅದು ಇಲ್ಲಿದು ಅಲ್ಲ. ಈಗ ನಮಗೇನಂತಂದರೆ ನಮಗೆ ಲಕ್ಷಣವಾಗಿದೆ, ನಮಗೆ ಒಂದು ಆನೆ ಆಗಿದೆ, ಮತ್ತು ಸರಿಲೆಲ್ಲ ಒಂದು ಒಳ್ಳೆ ಬೇಕಾದಂಥದ್ದೇ ಅದರ ಒಂದು ಈಗ ಬೆನ್ನು ಇದೆಲ್ಲ ಪೂರ್ತಿ ನೀಟಾಗಿರೋಂಥದ್ದು ಈ ಥರ ಎಲ್ಲ ಒಂದು ಕರೆಕ್ಟಾಗಿ ಅದು ಈ ಅಂಬಾಯಿ ಕೂರ್ಸಕ್ಕಾಗಿರ್ಬೋದು ಅಥವಾ ಒಂದು ಅಲ್ಲಿ ಹೋಗಲಿಕ್ಕೆ ಆಗಿರ್ಬೋದು ಯಾವುದ್ಯಾದ್ರು ಒಂದು ಹೊರೆ ಹೊತ್ಕೊಳ್ಳೋತ್ರು ಕಟ್ಟಿದರೆ ಅದೆಲ್ಲ ಬರ್ತದೆ ಎಂಬ ಒಂದು ಈ ರೀತಿಯಲ್ಲಿ ನೋಡಿ ನಾವು ಸೆಲೆಕ್ಷನ್ ಮಾಡ್ಕೊಂಡಿರ್ತೀವಿ. ಆದರೆ ಅಲ್ಲಿ ಏನು ಹೇಳ್ಬಿಡ್ತಾರೆ ಅಂದರೆ ಅವರಿಗೆ ಈ ಕೊಂಬು ಚೆನ್ನಾಗಿರಬೇಕು ಅಂತ ಮಾತ್ರ, ಇದೀಗ ಕೊಂಬರಿಂದ ಮಾತ್ರ ಸೆಲೆಕ್ಷನ್ ಆಗಿಲ್ಲ, ಕೊಂಬು ಈ ಥರ ಇರೋದಕ್ಕೆ ಸೆಲೆಕ್ಷನ್. ಇನ್ನೊಂದು ಏನು ಹೇಳ್ತೇನೆ ಅಂದರೆ ಜೊತೆಗೆ ಈಗ ಆನೆ ಹಿಡಿಲಿಕ್ಕೆ ಹೋದ್ರು ಅಷ್ಟೇ, ಆನೆ ಹಿಡಿಲಿಕ್ಕೆ ಹೋದಾಗ ಆನೆಲ್ಲ ತಡೀತದೆ, ಆನೆ ಅದು ಬಂದು ಹೊಡೆದ್ರು ಇದು ರಿಷ ಹೊಡಿಯುವಂಥದ್ರಲ್ಲಿ ನಿಂತು ಧೈರ್ಯವಾಗಿ ನಿಂತ್ಕೊಳ್ಳೋಷ್ಟೆಲ್ಲ ಒಂದು ಸೆಲೆಕ್ಷನೇ, ಅದರಲ್ಲೆಲ್ಲ ಸೆಲೆಕ್ಷನ್ ಇದೆ. ಅದರಲ್ಲಿ ಇಂಥ ದಸರಾಕ್ಕೆ ಮಾತ್ರ ಇವರು ಅವ್ರದ್ದೇ ಆದ ಒಂದು ಅರಮನೆ ಮಂಡಳಿ ಅಂತ ಹೇಳಿರ್ತದೆ. ಅಲ್ಲಿ ಅವರು ಕೂತ್ಕೊಂಡು ಏನು ಹೇಳ್ತಾರೆ ಅಂದರೆ ಅಂದರೆ ನಮ್ಮ ಕಡೆಯವರೇ ಈ ಕಡೆಯಿಂದ ವಶ ಇರ್ತಾರೆ, ಬೇಡದಿದ್ದವು ಬೇಡದಿದ್ದವು ಅಲ್ಲಿ ಬೇಡದಿದ್ದವು ಎಷ್ಟೋ ಸೇರ್ಕೊಳ್ಳೋದು, ನನ್ನ ವಸಿ ಒಪ್ಕೊಳ್ಳಿ, ನಾನು ಹೇಳಿದ ವಸಿ ನಡೀಲಿ, ನಾನು ಹೇಳಿದಾಗ ವಸಿ ಕೇಳಲಿ, ಇದರಿಂದ ನನಗೂ ಒಂದು ಪಾಲು ಸಣ್ಣದಾಗಿ ಯಾರೋದ್ರಲ್ಲಿ ಒಂದು ಏನೋ ತಿನ್ಕೊಳ್ಳೋಕೆ ಸಿಗ್ತದೆ ಅಂತ ಈ ಥರ ಇರುತ್ತೆ. ಹಾಂ, ಅಲ್ಲಿರೋ ಬರೋ ಗಿಫ್ಟ್ಗಳೆಲ್ಲ ಪಡ್ಕೋಬೇಕಲ್ಲ ಇದಕ್ಕೋಸ್ಕರ, ಮತ್ತು ಇಲ್ಲಿ ಮಾಡಿದವ್ರಿಗಲ್ಲ. ಈಗ ನೋಡಿ ಇದೆಲ್ಲ ಈಗ ಎಷ್ಟು ಜನಗಳಿಗೆಲ್ಲ ತೊಂದರೆ ಕೊಡ್ತಾ ಇದ್ದೀವಿ. ಅಲ್ಲಿ ನಮ್ಮ ಇಲ್ಲಿ ಈ ಭಾಗದ ಕಾಡಿನಲ್ಲಿ ಹಿಡಿದಂಥದ್ದು ಈ ಅವರೆಗೊಂದ ಊರಿನಲ್ಲೆಲ್ಲ 9 ಕೊಲೆಗಳಾಗಿದೆ ಮಾಲ್ದರಿಂದ ಹಿಡಿದು ಇಲ್ಲೆಲ್ಲ. ಈ ಥರ ಎಲ್ಲ ಇದೇ ಮಾಡಿದಲ್ಲ, ಎಲ್ಲ 3-4 ಆನೆಗಳೆಲ್ಲ ಇದ್ದವು. ಅಂಥ ಟೈಮಲ್ಲಿ ಎಲ್ಲ ಅಧಿಕಾರಿಗಳನ್ನ ಅವರೆಲ್ಲ ಊರಿನವ್ರೆಲ್ಲ ಸೇರಿ ಗಲಾಟೆ ಮಾಡಿ ಆಮೇಲೆ ಇದಕ್ಕೆ ಸುದ್ದಿ ಕೊಟ್ಟಮೇಲೆ ಆವಾಗ ಹಿಡಿದಿದ್ದು ಈ ಕಾವೇರಿ ಇದು. ಮತ್ತೆ ಅಲ್ಲಿಂದ ಇನ್ನೊಂದು ಎರಡು ಉಳಿತು, 3 ಆನೆ ತೀರ್ಕೊಳ್ತು ಈ ತರ ಹಿಡಿದಿದ್ರೆ ಅಷ್ಟೇ ಅವಕ್ಕೆಲ್ಲ ಏಟಾಗಿದ್ದು. ಯಾಕೆಂದ್ರೆ ಹೋಗಿ ಇವೆಲ್ಲ ಸಿಕ್ಕಾಕೊಳ್ಳೋದು ಗಲಾಟೆಗೆ, ಅವ್ರು ಆ ಕಡೆಯಿಂದ ಗಲಾಟೆ ಮಾಡೋರು ಸುಮ್ಮನೆ ಇರ್ತಾರ, ಅವ್ರೇನೋ ಥರದಲ್ಲೆಲ್ಲ ಅದನ್ನ ಗುಂಡು ಆಗಿರ್ಬೋದು ಅಥವಾ ಅದಕ್ಕೆ ಏನೇನೋ ಒಂದು ಈ ಥರ ನೋವನ್ನೆಲ್ಲ ಮಾಡಿರ್ತಾರೆ, ಅವ್ರು ಈ ಥರದಲ್ಲೆಲ್ಲ ಆಗಿ ಕಾಯಿಲಾಗಿ ಸತ್ತು ಹೋಗ್ಬಿಟ್ಟು. ಹಿಂಗೆ ಒಂದು ಈಗ ಉಳಿದಿರೋದು ನಿಮ್ಮ ನೀವು ನೋಡ್ಕೋತಿರೋಂಥ ಕಾವೇರಿ ಒಂದು, ಅಜ್ಜಯ್ಯ ಒಂದು, ಇನ್ನೊಂದು ಇದ್ರ ಟೀಮಲ್ಲಿ ಇದ್ದಿದ್ದು
ಶ್ರೀರಾಮನ ರಾಮ ಶ್ರೀರಾಮನ ರಾಮನ ರಾಮ ಅಲ್ಲಿ ಹಾರಂಗಿ ಕ್ಯಾಂಪಲ್ಲಿ ಇದೆಯಲ್ಲ ಅದು ಈ ಥರ ಇದು ನಮ್ಮಲ್ಲೇ ಬಂದದ್ದು. ಈ ಮೈಸೂರು ವಿಷಯಕ್ಕೆ ಬಂದಾಗ ಹಿಂಗಿದೆ ನೋಡಿ, ಆದರೆ ಒಂದು ದಂತ ಕಾರಣಕ್ಕೆ ಅಂದ್ರೆ ಅವನ ಧೈರ್ಯ ಇದೆ, ಅವನಿಗೆ ಅಲ್ಲಿ ಹೋಗುವಂತ ದಕ್ಷತೆ ಇದೆ ಅಲ್ಲ, ತಾಕತ್ ಇದೆ. ಆದ್ರೆ ದಂತ ಒಂದು ಸ್ವಲ್ಪ ಓರೆ ಆಗಿದೆ ಅನ್ನೋ ಕಾರಣಕ್ಕೆ ದಸರಾಕ್ಕೆ ಇವನ್ನ ಸೆಲೆಕ್ಟ್ ಮಾಡ್ತಿಲ್ಲ, ಹಿಂಗಾಗಿ ಅದು ಸೆಲೆಕ್ಷನ್ ಅಲ್ಲಿಗೆ ತಗೊಳ್ತಾ ಇಲ್ಲ. ಮತ್ತೆ ಈಗ ಆಯ್ತು, ದಸರಾಕ್ಕೆ ಒಂದು ಕಾರಣ ಕೊಟ್ರಿ ಕರ್ಕೊಂಡು ಹೋಗಕ್ಕಾಗಲ್ಲ ಅಂತ. ಆದ್ರೆ ಕ್ಯಾಪ್ಚರ್ಗೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ತಾನೆ? ಕ್ಯಾಪ್ಚರ್ಗೆ ಹೋಗ್ಬೇಕಾದ್ರೆ ಅದರ ಒಂದು ಅದರ ಗುಣವನ್ನೇ ನೋಡಿದ್ದಾರೆ. ಇಲ್ಲಿಗೆ ನಮ್ಮ ಅಧಿಕಾರಿ ನೋಡಿರ್ಬೇಕು, ನಮ್ಮ ಮನೆಯವ್ರನ್ನೂ ನೋಡಿದ್ದಾರೆ. ಇದು ಸ್ವಲ್ಪ ಫೈಟ್ ಮಾಡುವಂಥ ರೀತಿಯಲ್ಲಿ ಇದೆ, ಫೈಟ್ ಮಾಡ್ತದೆ. ಮತ್ತೆ ಅಲ್ಲಿಂದ ಆನೆ ಕಟ್ಟಿಕೊಂಡು ಇಳಿಸ್ಕೊಂಡು ಹೋಗುವಂಥದ್ದು, ಅದರಲ್ಲಿ ಈಗ ಲಾರಿ ಹತ್ತದ್ರಲ್ಲಿ ಇದರಲ್ಲೆಲ್ಲ ಯಾವ ಸರಸಗಳು ಏನಿಲ್ಲ. ಹೋಗೋದು ಲಾರಿನೂ ಹತ್ತುತ್ತಾನೆ ಚೆನ್ನಾಗಿ. ಲಾರಿ ಎಷ್ಟು ಬಂದಾಗ ಹತ್ತುತ್ತದೆ, ಹೋಗ್ತದೆ ಪರವಾಗಿಲ್ಲ. ಬರೋದು ಈ ತರ ಕೆಲಸ ಸಾಮಾನ್ಯ. ಲಾರಿ ಹತ್ತಕ್ಕೆ ತುಂಬಾ ಕಷ್ಟ ಅಲ್ಬೇಡ ಬೇಣ, ಕಷ್ಟ ಆನೆಗಳನ್ನ ಇಂಜರಿ ತುಂಬಾ ಇಂಜರಿತವೆ. ಹೌದು, ಆದ್ರೆ ಇದು ಹಂಗಲ್ಲ, ಇಲ್ಲ ಇದು ಕರೆದ ತಕ್ಷಣ ಹೋಗಿ ಹತ್ತಿ ತುಂಬಾ ಇಷ್ಟಪಟ್ಟು ಕೆಲಸ ಎಲ್ಲ ಮಾಡ್ತವೆ. ಆದ್ರೆ ಜನರು ಈ ರೀತಿಲೆಲ್ಲ ಇಷ್ಟಪಡಲ್ಲ ಕೆಲವು. ಹಂಗಾಗಿ ಇದು ದಸರಾಗೆ ಹೋಯ್ತು ಅಲ್ಲ, ಅದು ಬಿಟ್ಮೇಲೆ ಕ್ಯಾಪ್ಚರ್ಗೆ ಹೋಯ್ತಾನೆ ಇದೆ. ಕ್ಯಾಪ್ಚರ್ ಈಗಾಗಲೇ ಹೋಯ್ತದೆ, ಕೆಲಸನೂ ಮಾಡ್ತದೆ. ಹೋಗ್ತಾ ಇದ್ದಾನೆ ಇವಾಗ. ಎಷ್ಟು ಸರಿ ಕರ್ಕೊಂಡು ಹೋಗಿದ್ದೀರಾ? ಒಂದು 10 ಸರಿ ದಾಟಿದೆ ಅದು. ಪರವಾಗಿಲ್ಲ, 10 ಇದೆಲ್ಲ ಹೋಗಿ ಕೆಲಸ ಮಾಡಿ ಬಂದಿದೆ ಅದೀಗ. ಆದರೆ ಹಿಂಗೆ ಇದ್ದಾಗ ಏನು ಹೇಳ್ತಾ ಇದ್ದಾರೆ ಅದ್ರ ಮೇಲೆ ಈ ಅದೇ ಮತ್ತೆ ಹೇಳೋದಿಲ್ಲ, ಒಬ್ಬೊಬ್ರು ಇರ್ತಾರೆ. ಹೌದು, ಕ್ಯಾಪ್ಚರಲ್ಲಿ ಕರ್ಕೊಂಡು ಹೋದಾಗ ಯಾವ ರೀತಿಯಲ್ಲಿ ಫೈಟ್ ಮಾಡ್ತಾನೆ ಅಥವಾ ಏನಾದರೂ ಇಲ್ಲ? ತುಂಬ ಎಲ್ಲ ಆನೆಗಳ ಥರ ಈಗ ನಮ್ಮ ಪ್ರಶಾಂತ್ ಅಂತಾರ ಎಲ್ಲ ನಿಂತ್ಕೊತಾನೆ, ಹೇಗೆ ಇಡಬೇಡ? ನಿಂತ್ಕೋತದೆ. ಮತ್ತೆ ಆ ಥರ ಎಲ್ಲ ಈಗ ಎಲ್ಲ ಆನೆಯವರು ಎಲ್ಲ ಆನೆಯವರ ಒಂದು ತಂಡ ಆಗಿರ್ತದೆ ಅದು, ಅವರೆಲ್ಲ ಹೋಗಿ ನೋಡಿದ್ರಲ್ಲಿ ಬಂದಾಗ ಈ ಥರ ಒಂದು ಆನೆಗಳಲ್ಲಿ ಈ ಸಕ್ಕರೆ ಬೈಲ್ ಕ್ಯಾಂಪ್ನವರು ಇವರೆಲ್ಲ ನೋಡಿ ಅವ್ರು ಹೇಳೋದು ಲೆಕ್ಕ ನೋಡಲಿಕ್ಕೆ ಎಲ್ಲ ಹೋದರೆ ಅವರೆಲ್ಲ ಕಣ್ಣಿಂದ ನೋಡಿರೋದು ಒಂದು ಆನೆ ಇಡೀ ಅಗ್ಗನೇ ಕಿತ್ಕೊಂಡು ಓಡೋಗಿದ್ದು ಅಂತೆ ಅದು. ಇದಕ್ಕೂ ಕಟ್ಟಿದ್ದಾರೆ ಅದು, ಓಡೋಗಿ ಒಂದು ಹಿಂಗೆ ಒಂದು ಟ್ರೆಂಚು ಇಂಥ ಹಳ್ಳಗಳೆಲ್ಲ ಇರ್ತವಲ್ಲ ಇಂಥ ಪಕ್ಕ ಹೋಗ್ಬಿಡ್ತು. ಅಲ್ಲಿ ತಡಿಬೇಕು, ತಡಿಯಂಥದ್ರಲ್ಲಿ ಬಂದಾಗ ಇದು ಹೋಗಿ ಅದು ಫೈಟ್ ಮಾಡಿ ತಡೆದು ನೋಡಲಿಕ್ಕೆ ಹೋದಾಗ ಇದಕ್ಕಿಂತ ದೊಡ್ಡ ಆನೆ ಇದು, ಅದನ್ನು ತಡೆದು ನಿಲ್ಲಿಸಿತ್ತು ಅಂತ ಹೇಳಿದಾಗ ಆ ಸಕ್ರೆಬಲ್ ಆನೆ ಕೆಂಪನವರೆಲ್ಲ ಹೇಳ್ತಿದ್ರು ಏನು ಹೋರಾಟ ಮಾಡ್ತದೆ ಇಂಥಾನೆ ಇರಬೇಕು ಅಂತ ಅವರ ಒಪ್ಪಿಗೆಯಿಂದ. ಈಗ ಅದು ಹೋಗಿ ಈಗ ಈ ಥರ ಆನೆ ಹಿಡಿಯೋದ್ರಲ್ಲೆಲ್ಲ ಕೆಲಸ ಮಾಡೋದ್ರಲ್ಲಿ ಬಂದರೆ ಭಾಳ ಒಂದು ಖುಷಿ ಪಡುವಂಥದ್ದೆ. ಆ ಥರ ಒಂದು ಕೆಲಸ ಮಾಡಿ ಅವರು ಎಲ್ಲ ನಮ್ಮ ಆನೆಯವ್ರ ಕಣ್ಣಿಗೆ ಕಾಣಿಸ್ಕೊಂಡಿದೆ ಇದು. ಹೌದಾ? ಈ ಥರ ಖುಷಿ ಮಾಡಿದ್ದಾರೆ ಆನೆಯವರೆಲ್ಲ ಕೂಗ್ತಾನೆ. ಅಜ್ಜಯ್ಯ ಸಕ್ಕರೆ ಬಯಲು ಕ್ಯಾಂಪ್ ಏನಿದೆ ಅವರೇ ಸೆಲೆಕ್ಟ್ ನೋಡಿರೋ ಪ್ರಕಾರ ಅಜ್ಜಯ್ಯ ಇವನಿಗಿಂತ ಒಂದು ದೊಡ್ಡ ಆನೆಯನ್ನ ಕಟ್ಟಿ ಎಳೆದು ಅವನೇ. ಡೊಬೇಣ ಕೂಡ ಹೇಳ್ತಿದ್ರೆ ಅಷ್ಟು ಒಂದು ಪವರ್ಫುಲ್ ಆದಂತ ಆನೆ. ಅದಾದ್ಮೇಲೆ ಡೊಬೇಣ ಇನ್ನ ಹೇಗಿದೆ ಇವನ ಪರ್ಫಾರ್ಮೆನ್ಸ್? ಅದೇ ಇನ್ಮೇಲೆ ಏನ್ ಹೇಳ್ತಾ ಇದ್ರೆ ಒಂದ್ ಸ್ವಲ್ಪ ರಾಂಗ್ ಪಾರ್ಟಿ ಈಗ ನಾವು ಇಲ್ಲಿ ಹೇಳುದಲ್ಲ ಸ್ವಲ್ಪ ದೂರ ಅಂತ ಬಹಳ ಎಚ್ಚರಿಕೆ. ಏನಂತ ಹೇಳಿದ್ರೆ ಇಂತ ನಾಯಿಗಳೆಲ್ಲ ಒಂದು ಈಗ ಅದು ಇದ್ದಂಥ ಭಾಗದಲ್ಲಿ ಒಂದು ಊರಿನ ಒಳಗಡೆ ಇದೆ ಅವರೇಗುಂದ ಅಂತ ಹೇಳಿ ಈ ಭಾಗದಲ್ಲಿ ಯಾರ ಮನೆಯಲ್ಲಿ ನಾಯಿ ಇರಲಿಲ್ಲ, ಎಲ್ಲ ಪೂರ್ತ ಮನೆಯೊಳಗೆ ಕಟ್ತಿದ್ವಿ, ಹೊರಗಡೆ ಬಿಡುವಂಥದ್ದು ಅಲ್ಲ. ಇಂಥ ನಾಯಿಗೆ ಇಂಥವಕ್ಕೆಲ್ಲ ಯಾವುದು ಎದುರು ಮಾಡಲ್ಲ, ಕೈಲೇ ಇಟ್ಕೊಳ್ಳೋದೆ ತುಂಬ ಕೈಲೇ ಹಿಡ್ಕೊಂಡ್ಬಿಡ್ತಿದ್ದ. ಬಹಳ ಧೈರ್ಯ ಉಂಟು ಇದಕ್ಕೆ, ಯಾಕೆ ಅದೊಂದು ಈಗ ಊರಿನ ಪಕ್ಕನೇ ಇದ್ದು ತಿಂದು ಎಲ್ಲ ನೋಡಿ ಬೆಳೆದಿದ್ದಲ್ಲ ಅದಿಷ್ಟೇ ಅಂತ ಗೊತ್ತು ಮಾಡಿಬಿಟ್ಟಿದೆ. ಈ ನಾಯಿ ಎಲ್ಲ ಹೋದ್ರೆ ಈಗ ಒಂದು ಹೊಟ್ಟೆಪಾಡಿಗೆ ಹೋದಾಗ ಏನು ಹೇಳ್ತದೆ, ಊರೊಳಗೆ ಹೋದ್ರೇ ಅಲ್ಲಿ ಒಂದು ತಿನ್ಲಿಕ್ಕೆ ಸಿಕ್ಕಂಥದ್ದು. ಈ ಹೊಟ್ಟೆ ತುಂಬಿಸ್ಕೊಳಕ್ಕೆ ಹೋದಾಗ ಇವು ಗಲಾಟೆ ಮಾಡ್ತವೆಲ್ಲ, ಫಸ್ಟ್ ಈ ಗಲಾಟೆ ಮಾಡಿದ್ರೆ ಹಿಡ್ಕೊಂಡ್ರೆ ಹೌದು ಗಲಾಟೆ ಮಾಡೋರು ಏನು ಇರೋದಿಲ್ಲ, ನಾನ್ ಧೈರ್ಯದಿಂದ ಹೋಗ್ಬೋದು ಅಂತ ಎಷ್ಟು ಮಾಡ್ತದೆ. ಆ ಥರದಲ್ಲೆಲ್ಲ ಭಾಳ ಸರಿಯಾಗಿ ಉಂಟು. ಏನಾದ್ರೂ ನಾಯಿ ಸಾಕಿದ್ರೆ ಸೋಣ್ಲಲ್ಲೇ ಎತ್ಕೊಂಡ್ಬಿಡ್ತಾನೆ, ಎತ್ಕೊಂಡು ಬೀಜ್ಬಿಟ್ಟು ಮನೆ ಒಳಗೆ. ಭಾಳ ಧೈರ್ಯ ನಿಜವಾಗ್ಲೂ ಒಂದು ಪವರ್ಫುಲ್ ಆದಂತ ಆನೆ. ಕ್ಯಾಪ್ಚರಲ್ಲಿ ಈಗ ಒಂದು 10 ಸರಿ ಕ್ಯಾಪ್ಚರ್ಗೆ ಹೋಗಿದ್ದಾನೆ, ಆ 10 ಸರಿಲಿ ಇಡೋಬೇಡ. ನೀವು ನೋಡಿದ ಹಾಗೆ ಪ್ರತಾಪ್ ಅವರು ನೀವೇನ ಕರ್ಕೊಂಡು ಹೋಗಿರೋದು, ಯಾವ ರೀತಿ ಹೇಳ್ಕೊಂಡು ಬಂದಿದ್ದಾನೆ ಅಂತ ನಿಮ್ಗೆ ಅನಿಸುತ್ತೆ? ಧೈರ್ಯವಾಗಿ ಹೋಯ್ತಾನೆ ಅಂತ. ಯಾವ ರೀತಿ ಧೈರ್ಯ ಅಂದರೆ ಮುಂದೆ ನುಗ್ಗಿ ಮುಂದೆ ನುಗ್ತಾನೆ ಮುಂದೆ ಎಲ್ಲಾನೇ ಸಪೋರ್ಟ್ಗಳು ಇರ್ತಲ್ಲ ಹೋಯ್ತಾನೆ ಮುಂದೆ. ಈಗ ಯಾವ್ದೋ ಒಂದು ಕಾಡಾನೆ ಬರ್ತಾ ಇದೆ, ತೋರಿಸ್ಬೇಕು ಅಂತಂದ್ರೆ ಹೇಗೆ ತೋರಿಸ್ತಾನೆ? ತೋರಿಸ್ತೀವಿ ನಾವು ತಗೊಂಡು ಹೋಯ್ತೀವಲ್ಲ ಅಂದ್ರೆ ಧೈರ್ಯವಾಗಿರ್ತದೆ. ಧೈರ್ಯವಾಗಿರ್ತಾನ ತೋರಿಸ್ತಾನ? ಈಗ 10 ವರ್ಷ ನೀವೇ ಹೋಗಿದ್ದೀರಾ? 10 ವರ್ಷ ಹಾ 10 ವರ್ಷ ಆಯ್ತಾನೆ. ನೀವೇ 10 ವರ್ಷ ಹೋಗಿದ್ದೀರಾ? ಯಾವ ರೀತಿ ಫೇಸ್ ಮಾಡಿರೋದು? ಫೇಸ್ ಸಪೋರ್ಟ್ ಇದ್ಮೇಲೆ ಎಲ್ಲ ಫೇಸ್ ಮಾಡ್ತಾನೆ. ನಾವು ಧೈರ್ಯವಾಗಿದ್ರೆ ಅದನ್ನು ಧೈರ್ಯವಾಗಿರ್ತೀವಿ. ನಾವು ಮೇಲೆ ಧೈರ್ಯವಾಗಿರ್ತೀವಲ್ಲ ಅದ್ರ ಧೈರ್ಯ ನಾನೇ ಬಂದಿದ್ರೆ ಬರ್ತಾ ಇದ್ರೆ ನೀವು ಧೈರ್ಯವಾಗಿರ್ತೀವಿ. ನಾವು ಧೈರ್ಯವಾಗಿರ್ತೀವಿ.
ಆಗ ಅದಕ್ಕೆ ಗೊತ್ತಾಯ್ತು ಧೈರ್ಯವಾಗಿರ್ಬೇಕಂತ. ಅವಾಗ ಹೋಯ್ತಾರೆ. ಯಾವ ಆನೆಗಳ ಜೊತೆ ಹೋಗಿದ್ದಾನೆ? ಎಲ್ಲ ಆನೆ ಜೊತೆ ಹೋಗುತ್ತೆ. ಹತ್ತು ವರ್ಷ ಕ್ಯಾಪ್ಚರ್ಗೆ ಹೋಗಿದ್ದಾನೆ. ಇನ್ಯಾವ ಅನುಭವಗಳು ಡೋಬೇಣ? ಕ್ಯಾಪ್ಚರ್ಗೆ ಹೋಗಿರೋ ಸಂದರ್ಭನೇ, ಆಮೇಲೆ ಇಲ್ಲಿ ಕ್ಯಾಂಪ್ಗೆ ಬಂದಾಗ ಹೇಗಿದ್ದ? ಕ್ಯಾಂಪ್ ಬಂದಾಗ ಒಂದು ಒಳ್ಳೆ ಸ್ವಲ್ಪ ತುಂಟಾಟ ಜಾಸ್ತಿ ಇತ್ತು. ಯಾರು ತುಂಟಾಟದಲ್ಲಿ? ಈಗ ಇವರು ಅಣ್ಣಯ್ಯ ಅಂತ ಇದ್ದಾರೆ, ಮತ್ತು ಕಾವಾಡಿ ಅವ್ರದ್ದು. ಅಲ್ಲಿಂದ ಅವ್ರದ್ದು ಅವ್ರು ಕಳಿಸಿದಾಗ ಅವ್ರಿಗೂ ಹೇಳಿದಂಗೆ ಮಾತ್ರ ಕೇಳೋದು, ನಾಮಲ್ಲ ಈಗ ಯಾರು ಹೇಳಿದಂಗೆ ಕೇಳಲ್ಲ, ಕೇಳಲ್ಲ. ಆಗ ಅದು ಎಷ್ಟು ಮಟ್ಟದಲ್ಲಿ ಇದೆ ಅದನ್ನು ಅದರ ಮನಸ್ಸನ್ನ ಈಗ ನಾವು ತಿಳ್ಕೊಂಡ್ರೆ ಒಂದು ಸರಿ ಇದೆ. ಯಾಕಿದು ಅದರದ್ದು ಯಾವುದೋ ಹೋರಾಟ, ಅದು ಅದರದ್ದೇ ಆದ ಹೋರಾಟ, ಮತ್ತು ಅದರದ್ದೇ ಹೋರಾಟ ಇದನ್ನು ಕಂಟ್ರೋಲ್ ಮಾಡಿ ಈಗ ಹೋರಾಟಕ್ಕೆ ಬಂದಿದೆ. ಹೋರಾಟಕ್ಕೆ ಬಂದಾಗ ಅವ್ರು ಎರಡು ಜನಕ್ಕೆ ಮಾತ್ರ ಅವಕಾಶ ಕೊಟ್ಟಿದೆ. ನಾವೇನು ಬೇರೆ ಜನ ಹೋದರೆ ಹತ್ತಿರ ಬರಬೇಡ ಆ ಥರ. ಅದು ಕಾಡೋ ದಿವಸ ಕ್ಯಾಂಪಲ್ಲಿ ನೀವಿದ್ರು? ಹ್ಞೂ, ಕ್ಯಾಂಪಲ್ಲಿ ನೀವಿದ್ರು, ನಿಮ್ಮನ್ನು ಸೇರಿಸಲ್ಲ? ಸೇರಿಸಲ್ಲ, ಯಾರನ್ನು ಸೇರಿಸಲ್ಲ. ಅವರೇ ಬರಬೇಕು, ಅವರೇ ಬಿಟ್ಟು. ನಮ್ಮ ಅರ್ಜುನ ಸ್ವಲ್ಪ ಹಿಂಗೆ ಅಲ್ಲ, ಅರ್ಜುನ ಸೇಮ್ ಸೇಮ್ ಅರ್ಜುನ, ಬುದ್ಧಿ ಎಲ್ಲ ಅರ್ಜುನ, ಬುದ್ಧಿ ಎಲ್ಲ ಅರ್ಜುನ ಸೇಮ್. ಅದು ಅಭಿಮಾನಿಯ ಮುಟ್ಟಿಸಕ್ ಬಿಡಲ್ಲ ಅರ್ಜುನ ಅಭಿಮಾನಿನೂ. ಹಂಗೇನೆ ಅಲ್ಲ, ಅಂಬಾರಿ ಅವರ ಆನೆಗಳೆಲ್ಲ ಈಗೇನಾ? ಹಿಂಗೆ ಹಿಂಗೇನೆ ಇರೋದವಲ್ಲ ಬಿಟ್ಟರು. ಅವು ಹೇಳಿದ ಸಿಸ್ಟಮ್ ಅವ್ರದ್ದೇ ಆಗ್ಬೇಕು. ಈ ಥರ ಇದೆಲ್ಲ ಮಾಡ್ಕೊಂಡು ಇರೋದ್ರಲ್ಲಿ ಬಂದ ಅದಕ್ಕೆ ನೋಡಿ, ಅವಾಗ್ಲಿಂದ ಡೋಬೇಣ ಎಷ್ಟು ಆನೆ ಪಳಗಿಸಿದಾರೆ, ದೂರನೇ ನಿಂತ್ಕೊಂಡು ಮಾತಾಡ್ತಾರೆ. ನಾನೇ ಅದ್ರಕ್ಕೆ ಹೋದ್ರು ಡೋಬೇಣ ಹತ್ರ ಬತ್ತೆ ಇಲ್ಲ. ಗುಣಗಳನ್ನೆಲ್ಲ ನೋಡ್ಕೊಂಡಿರ್ತೀವಿ, ಯಾವ ತರ ಮನ್ಸು ಮಾಡಿರ್ತೇವೆ ಈ ತರ. ಮತ್ತೆ ಅದೆಲ್ಲ ನಾವು ನೋಡಿದಾಗ ನಾವೇ ಸ್ವಲ್ಪ ದೂರ ಇರೋದು ಒಳ್ಳೆಯದು. ಹಂಗಾಗಿ ಮತ್ತೆ ಅದನ್ನ ಬಿಡಂಗಿಲ್ಲ, ಖುಷಿ ಮಾಡುವಂಥದ್ದು. ಯಾಕೆಂದ್ರೆ ಇಂಥವೆಲ್ಲ ಇರಬೇಕು. ಈಗ ಅರ್ಜುನ ಆಯ್ತು, ಅಭಿಮಾನಿ ಈಗಾಗಲೇ ಇದೆ, ಮತ್ತೆ ಈಗ ಇಂಥದ್ದು ಒಂದು ನಮ್ಮ ಕ್ಯಾಂಪ್ನಲ್ಲಿ ಇದೆ. ಅದರಿಂದ ಅದು ಅಲ್ಲಿಗೆ ಹೋಯ್ತಾ ಇಲ್ಲ ದಸರಕ್ಕೆಲ್ಲ. ಆ ದಸರಾಗೆ ಹೋಗೋದು ಇರ್ತಾನೆ, ಕ್ಯಾಂಪಲ್ಲಿ ಯಾರು ಇರಲೇಬೇಕಲ್ಲ. ಮತ್ತೆ ಈ ಆನೆ ಹಿಡಿಯೋ ಕೆಲಸದಲ್ಲಿ ಈ ರೀತಿ ಎಲ್ಲ ಮಾಡೋದು ಅದು ಒಂದೊಂದು ಬೇಕು ನಮಗೆ. ಆನೆ ಹಿಡಿಯೋಕ್ಕೆಲ್ಲ ಹೋಗ್ತಾನಲ್ಲ, ಅಲ್ಲ ದಸರಕ್ಕೆ ಎಲ್ಲ ಆನೆಗಳು ಹೋಗ್ಬೋದು, ಆದರೆ ಕ್ಯಾಪ್ಚರ್ಗೆ ತುಂಬ ಕಷ್ಟ ಅಲ್ವಾ? ಅದು ಭಾಳ ಕಷ್ಟ, ತುಂಬ ಕಷ್ಟ. ಹಂಗಾಗಿ ಹೋಗ್ತಿದ್ದೀನಲ್ಲ, ಅದು ಖುಷಿ ಪಡಬೇಕು. ಈಗ ಮದ ಬಂದಾಗ ಹೇಗಿರುತ್ತೆ ಡೋಬೇಣ? ಮದ ಬಂದಾಗ ಇದು ನಾವು ತಗೊಳ್ಳೋಡಿಗೆ ಏನು ನೋಡಿರಲಿಲ್ಲ, ಇಲ್ಲಿಗೆಲ್ಲ ಬರ್ತವೆ, ತಗೊಂಡು ಬರ್ತಾರೆ ಮದ ಬಂದಾಗ. ಎಲ್ಲದು ಅವರಿಗೆ ಅದು ಜಗಳ ಮಾಡಲ್ಲ, ಮಾಡಲ್ಲ, ಏನು ಮಾಡಲ್ಲ, ತಿಳ್ಕೊಂಡಿದೆ ಅವರ ಮೇಲೆ ತಿಳಿದು ನಂಬಿಕೆ ಇದೆ. ಆ ನಂಬಿಕೆನ ತಿಳ್ಕೊಂಡು ಇವತ್ತಿಗೂ ಅವ್ರು ಕರ್ಕೊಂಡು ಬಂದರೆ ಕರ್ಕೊಂಡ್ಬರ್ತಾರೆ. ಈಗ ಸ್ನಾನ ಮಾಡಿಸ್ತಾರೆ, ಅದರಿಂದ ಇಲ್ಲಿ ನೀರು ಕುಡಿಸಿ ತಗೊಂಡು ಬಂದು ಊಟ ಕೊಟ್ಟು ತಗೊಂಡೋಗಿ ಮತ್ತೆ ಮೇಲಿಕ್ಕೆಲ್ಲ ಬಿಡ್ತಾರೆ. ಏನು ಅವ್ರಿಗೆ ಗಲಾಟೆ ಮಾಡಲ್ಲ, ಅದು ಅಷ್ಟೆಲ್ಲ ತಿಳ್ಕೊಂಡಿದೆ. ಅದಕ್ಕೆ ನಾವು ಯಾವತ್ತು ಒಳ್ಳೆ ಆನೆ ಅಂತ ಕರಿಬೇಕು, ಒಳ್ಳೆ ಬುದ್ಧಿ ಇದೆ. ಆದ್ರೆ ಬೇರೆಯವ್ರಿಗೆ ಮಾತ್ರ ಈ ತರ ಬೇರೆಯವ್ರ ಮಾತ್ರ ಸ್ವಲ್ಪ ಒಂದೊಂದು ಆನೆಗಳದ್ದು ಮಾತ್ರ ಹಂಗೆ ಒಂದೊಂದು ತರ ಎಲ್ಲ ಆನೆ ಬರಲ್ಲ. ಕೆಲವು ಆನೆಗಳು ಬಹಳ ಸಹಜ ಆಗಿರ್ತವೆ. ಮದ ಬಂದ್ರೆ ಅವ್ನಿಗೆ ಎಷ್ಟು ತಿಂಗಳು ಮದ ಇರುತ್ತೆ? ಈ ಮೂರು ತಿಂಗಳು ಇರುತ್ತೆ. ಅವು ಯಾವ್ಯಾವ ಥರ ಫುಡ್ ಎಲ್ಲ ನಿಮಗೆ ಇಷ್ಟ? ನಾವು ಈ ದಾನೆಗೆ ಊಟ ಕೊಡ ತಿನ್ನೋದು, ಊಟ ಕೊಡಿದ್ರೆ ಇದೇ ಇಲ್ಲಿದ್ದ ಮಾಮೂಲಿನೇ. ಮತ್ತೆ ಅಲ್ಲಿ ಕಾಡು ಒಳಗಡೆ ಕಾಡಿಗೆ ಬಿಡೋದು ಸ್ವಲ್ಪ, ಮತ್ತೆ ಅಲ್ಲಿ ಕಾಡು ಒಳಗೆ ಇರೋಂಥ ಸೊಪ್ಪು ಇಂಥವೆಲ್ಲ ತಗೊಂಡು ಹಾಕಿ ಮನೆ ಹತ್ರನೇ ನೋಡ್ಕೊಳ್ಳೋಂಥದ್ದು. ಯಾಕೆಂದರೆ ಕಾಡಿಗೆ ಬಿಟ್ಟರೆ ಅದೇ ಥರ ಕಾಡಿನಲ್ಲಿ ಮದ ಬಂದ ಆನೆ ಏನಾದ್ರು ಬಂದರೆ ಎರಡು ಗಲಾಟೆ ಆಗಿ ಅವು ಈ ಆನೆದು ಗಲಾಟೆ ಇದು ಹೆಂಗಿರ್ತವೆ ಅಂದರೆ ಮದ ಬಂದಾಗ ಒಂದು ಸಾಯ್ಬೇಕು, ಇಲ್ಲಾಂದರೆ ಆ ಥರ ಭಾಳ ದೊಡ್ಡ ಕೋಪ, ಭಾಳ ದೊಡ್ಡ ಆನೆನೂ ಭಾಳ ದೊಡ್ಡ ಕೋಪನು ಈ ಥರ. ಇದರಿಂದಾಗಿ ಇದಕ್ಕೆ ನಮಗೆ ಈ ಇವನು ಅಜ್ಜಯಿಂದ ಏನಾದ್ರು ಆ ಥರ ಪ್ರಾಬ್ಲಮ್ ಆಗಿದೆಯಾ? ಕಾಡಲ್ಲಿ ಹೋದಾಗ ಮದ ಬಂದು ಹೊಡೆಸ್ಕೊಂಡಿರೋದು ಅಥವಾ ಇವನು ಹೊಡೆದಿಲ್ಲ? ಹೊಡೆಸ್ಕೊಂಡಿಲ್ಲ. ಹೊಡೆದಿದ್ದಾನ? ಹೊಡೆದಿದ್ದಾನೆ, ಹೊಡೆದಟ್ಟು ಹೋಗಿದೆ. ಒಂದ್ಸರಿ ಹೋಗ್ಬಿಟ್ಟು ಕಾಡಿನಲ್ಲೆಲ್ಲ ಪೂರ್ತ ಇಡೀ ಹೋದವ್ರನ್ನ ಬೆರೆಸಿ ಒಂದೇ ಲಾಸ್ಟ್ಗೆ ಅದು ಒಂದೇ ಬಂತು ಕಡೆಗೆ. ಈ ಥರನೇ ಇತ್ತು ಅದು, ಹೌದಾ? ಬೇರೆಯವ್ರನ್ನೆಲ್ಲ ಸೇರಿಸ್ಕೊಳ್ತಾ ಇರಲಿಲ್ಲ. ಭಾಳ ಭಾಳ ದೂರ ಹೋಗ್ಬಿಟ್ಟಿತ್ತು ದೊಡ್ಡ ಅರ್ಬಿ ಈ ಭಾಗಕ್ಕೆಲ್ಲ. ಈ ಥರ ಒಂದು ನಂಬಿಕೆ ಎಲ್ಲ ಸರಿ ಇದೆ, ಯಾಕೆಂದರೆ ಇನ್ನು ಪಳಿಸಿದವ್ರನ್ನ ಅದು ಮರ್ತಿಲ್ಲ, ನಂಬಿಕೆ ಇಟ್ಕೊಂಡಿದೆ. ಮತ್ತು ನಂದು ಒಂದು ಈ ಥರ ಹಿಂಗೆ ಇರಬೇಕು ಅನ್ನೋದನ್ನು ಒಂದು ಯೋಚನೆ ಮಾಡಿದೆ. ಈಗ ಕ್ಯಾಪ್ಚರ್ಗೆ ಡೊಬೆಣ ನೀವು ಹೇಳ್ದಂಗೆ ಕ್ಯಾಪ್ಚರ್ ತುಂಬ ಕಷ್ಟ. ಈಗ ಕಟ್ಟಿ ಎಳೆಯಕ್ಕೆ ಅಂತ ಇರೋದು ನೋಡು, ಮತ್ತೆ ಗೋಡಲ್ಲಿ ಬಂದರೆ ನಮ್ಮ ಮಹೇಂದ್ರ ಇದ್ದಾನೆ, ಮಹೇಂದ್ರ, ಅದನ್ನು ಬಿಟ್ಟರೆ ನಮ್ಮ ಪ್ರಶಾಂತ ಇದೆ, ಪ್ರಶಾಂತ. ನಾ ನೆಕ್ಸ್ಟ್ ನೀವು ಹೇಳಿದ್ರಿ ಕಟ್ಟಿ ಎಳೆದಿದ್ದಾನೆ ಇವನು ಅಂತ, ಆ ಥರ ಒಂದು ಕಟ್ಟಿ ಎಳೆಯೋಂಥ ತಾಕತ್ತು ನಮ್ಮ ಅಜ್ಜ ಹಿಂಗಿದೆಯಾ? ಇದೆ ಬರ್ಸಿ. ಆದರೆ ನಾವೀಗ ಇಲ್ಲಿ ಒಂದು ನಮ್ಮ ಆ ಒಂದು ಕೆಲಸ ಇದೆಯಲ್ಲ, ಅದರಲ್ಲಿ ಎಲ್ಲ ಆನೆಗೂ ಅದೇ ಥರ ಪ್ರಾಡ್ಸ್ ಕೊಡ್ತಾನೆ ಹೋಗಬೇಕು. ಆ ಕೆಲಸದಲ್ಲಿ ಯಾವಾಗ ನಾವು ಅದನ್ನ ಮಾಡ್ತಾ ಹೋದರೆ ಅದು ತಿಳಿತಾ ಬರ್ತಾ ಇರ್ತೀವಿ, ಆ ಕೆಲಸನ ಅದು ಮಾಡ್ತಾ ಬರ್ತಾ ಇರ್ತಾರಲ್ಲ, ಆಗ ಅಲ್ಲಿ ಕೆಲಸ
ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಅದು ಹಿಂಗೆ ಮಾಡಬೇಕು ಅಂತ ಅದು ಅಂದಾಜು ಹಾಕ್ಕೊತದೆ. ಆ ರೀತಿಯಲ್ಲಿ ಕೆಲಸ ಮುಂದುವರಿಸ್ಬೋದು. ಆ ಥರ ಒಳ್ಳೆ ಒಳ್ಳೆ ಕೆಲಸ ಮಾಡ್ತದೆ. ಈಗ ಈಗಲ್ಲಿ ಸ್ವಲ್ಪ ಆರೆ ಕಟ್ಟಿದೆ ಮತ್ತು ಎದುರಿಗೇನಿತ್ತು ಪೈಟ್ ಮಾಡಿ ನಿಲ್ಲಿಸಿದೆ. ಇದೆಲ್ಲ ಕಾಣಿಸ್ಕೊಂಡಿದೆ. ಇದು ಇದು ಇನ್ನು ಹೋಗ್ತಾ ಇರಬೇಕು. ಈಗ ನಮ್ಮ ದುಬಾರೆ ಕ್ಯಾಂಪಲ್ಲಿ ಇರೋಂಥ ಆನೆಗಳನ್ನು ಹಿಡಿದಾಗ ಇದು ಹೋಗಿತ್ತ, ಯಾವ ಆನೆ ಹಿಡಿಬೇಕಾದ್ರೆ ಹೋಗಿದೆ ಇದು? ಹೌದು, ಆಗ ಇದು ಗಜೇಂದ್ರ ಹಿಡಿದೇ ಹಿಡಿದು ಕೃಷ್ಣ ಆವಾಗ ಇದು ಭರತ ಅಂತ ಒಂದು ಆನೆ ಇತ್ತು. ಗಜೇಂದ್ರ ಆನೆ ಇದೆಲ್ಲ ಐತಾ? ಇವೆಲ್ಲ ಸೀರೆ ಈಗ ಅಡಬೇಡ. ಗಜೇಂದ್ರ ಈಗ ಕೇಗಡಿಲಿ ಇದೆ. ಕೇಗಡಿಲಿ ಕ್ಯಾಂಪಲ್ಲಿದೆ. ಚಾಮರಾಜ ಮತ್ತಿಕೊಡ್ಲಿದೆ. ಈ ಥರ ಒಂದು ಇವೆಲ್ಲ ಸೇರ್ಕೊಂಡು ಹಿಡಿದಿರೋಂಥದ್ದು. ಈಗ ಪ್ರಿಯದಲ್ಲಿ ನಿಂತ್ಕೊಂಡು ಅವನ್ನೆಲ್ಲ ಬಾ ಅದೆಲ್ಲಿ ಯಾಕೆ ಬರಬಾರ್ದು ಅಂತ ಸರಿಸ ಮಾಡಿದ್ದ ಅಭಿಮಾನಿ. ಹೌದು, ಹಿಂಗೆ ಹಿಂಗಿತ್ತು ಅದು ಕಾರ್ಯಾಚರಣೆ. ನೀವೇನಾದರೂ ಹೋಗಿದ್ರ ಹೆಂಗಿತ್ತು? ಇಲ್ಲಿ ನಾವಲ್ಲ, ಇಲ್ಲಿ ಇಲ್ಲೇ ಪರ. ಯಾಕೆಂದ್ರೆ ಯಾಕೆಂದ್ರೆ ತೊಗೊಂಡು ಬಂದ್ಬಿಡ್ತಾರೆ. ನಾವು ಅದನ್ನೆಲ್ಲ ಸರಗಳೆಲ್ಲ ರೆಡಿ ಇರಬೇಕು, ಬಂದಾಗೆ ಸೇರಿಸ್ಬೇಕು ಅನ್ನೋದ್ರಲ್ಲಿ ನಮ್ಮನ್ನ ಬಿಟ್ಟು ಹೋಗೋಂಥದ್ದು ನಮ್ಮ ಅಧಿಕಾರಿ ಹೇಳಿರ್ತಾರೆ ಫಾರೆಸ್ಟ್ ಇವರೆಲ್ಲ. ಮತ್ತೆ ಅಲ್ಲಿಂದ ಈಗ ಅವ್ರು ಹಿಡ್ಕೊಂಡು ಬಂದು ಸೇರಿಸುವಂಥದ್ರಲ್ಲಿ ಬಂದರೆ ಅಭಿಮಾನಿ ಅಭಿಮಾನ್ಯ ಯಾವತ್ತು ಮುಂದೆ ನಿತ್ಯ ಆಗ್ತದೆ ಯಾವುದಕ್ಕೂ. ಹೌದು, ಅವನಿಗೋಸಿ ಗೊತ್ತಿದೆ ಅದು ಆ ಮಾವುತನಿಗೇನೆ. ಮಾವುತನ ಒಂದು ಹಿಡಿತದಲ್ಲಿ ಇರ್ತವೆ ಆನೆಗಳೆಲ್ಲ. ಮಾವುತ ಕಾವಡಿ ಎರಡು ಜನ ಮಾಡೋದ್ರಲ್ಲಿ ಆ ಥರನೇ ಇರಬೇಕು. ಇದ್ದಾಗ ಅವು ಧೈರ್ಯ ಏನು ಮಾಡ್ತವೆ, ಈಗ ಅವ್ನು ಹೇಳ್ದಲ್ಲ ನಾವು ಕೂತ್ರೆ ಧೈರ್ಯ ಬರ್ತದೆ ಅಂದರೆ ಇವ್ ಫಸ್ಟ್ ಇವನಲ್ಲಿ ಇರಬೇಕು. ಅದರಲ್ಲಿ ಧೈರ್ಯ ಇದೆ ಅಂದರೆ ಇದಕ್ಕಿಂತ ದೊಡ್ಡದು ಬಂದಾಗ ನಿಲ್ಸಂಗಿಲ್ಲ, ಸೈಡ್ ಸೇರಲೇಬೇಕು ನಾವು ಅನ್ನೋದೆಲ್ಲ ಇರ್ತದೆ. ಈಗ ಎಷ್ಟು ಕೆ ಜಿ ಇದ್ದಾನೆ ಅಜ್ಜಯ್ಯ? ಗೊತ್ತಾಗಿಲ್ಲ, ತೂಕ ಮಾಡಿಲ್ಲ. ಪ್ರತಾಪ್ ಅವರೇ ಎಷ್ಟು ಕೆ ಜಿ ಇದ್ದಾನೆ ಗೊತ್ತಾ? ತೂಕ ಮಾಡಿಲ್ಲ. ಕಳೆದ ವರ್ಷ ಮಾಡಿದಾಗ ಇಲ್ಲ ಹೋಗಿಲ್ಲ ತೂಕ ಮಾಡಿ. ಅಂದ್ರೆ ದಸರಾ ಆನೆಗಳು ಮಾತ್ರ ತೂಕ ಚೆಕ್ ಮಾಡೋದು. ಎಷ್ಟು ಹೈಟ್ ಇದ್ದಾನೆ ಅಂತಾನು ಗೊತ್ತಿಲ್ಲ. 9.5 ಅಡಿ ಇದ್ದಾನೆ, ತೂಕ ಮಾತ್ರ ಗೊತ್ತಿಲ್ಲ. ಎಷ್ಟು ಕೆ ಜಿ ಫುಡ್ ತಿಂತಾನೆ ಒಂದಿನಕ್ಕೆ? ಒಂದು 15 ಕೆ ಜಿ ಒಂದಿನಕ್ಕೆ. ಬಾಯಿ ಉರಿ ಬಂದಿರ್ತವೆ, ಮತ್ತೆ ಒಳ್ಳೆ ಶಕ್ತಿ ಇರ್ತದೆ ಅದ್ರಲ್ಲಿ, ಅದಕ್ಕೆ 15 ಕೊಡು. ಅಂಡಬೇಣ, ಯಾವುದೇ ಆನೆಗಳ ಬಗ್ಗೆ ನಿಮ್ಗೆ ಮಾಹಿತಿ ಗೊತ್ತಿರುತ್ತೆ, ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಅಜ್ಜಯ್ಯ ಆನೆ ಬಗ್ಗೆನೂ ಕೂಡ ನಿಮಗೆ ಚೆನ್ನಾಗಿ ಗೊತ್ತಿದೆ. ಯಾಕೆ ಅಂತಂದರೆ ನೀವು ಪಳಗಿಸ್ತಿರೋಂಥ ಆನೆ ಮಾವುತ್ರು ನೀವು, ಕಾವೇರಿ ಆನೆದು. ಹಂಗಾಗಿ ಅಜ್ಜಯ್ಯ ಅದೇ ಟೀಮಲ್ಲಿ ಇದ್ದವನು. ನಮ್ಮ ಹಾರಂಗಿ ಕ್ಯಾಂಪಲ್ಲಿರೋಂಥ ಶ್ರೀರಾಮ, ಅಜ್ಜಯ್ಯ ಮತ್ತು ಕಾವೇರಿ ಆನೆ, ಮೂರು ಆನೆಗಳನ್ನ ಒಂದೇ ಸರಿ ಕ್ಯಾಪ್ಚರ್ ಮಾಡಿ ಹಿಡಿದಿದ್ದು. ಹಂಗಾಗಿ ಡೋಬೇಣ ಇವತ್ತು ಈ ಆನೆ ಅಜ್ಜಯ್ಯ ಆನೆ ಬಗ್ಗೆ ಮಾಹಿತಿನ ನೀಡಿದ್ದಾರೆ. ಡೋಬೇಣ, ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಅಜ್ಜಯ್ಯ ಆನೆಯ ವಿಡಿಯೋ. ಅವನಿಗೆ ಹೋಗುವಂಥ ಶಕ್ತಿ ಇದೆ, ಕ್ಯಾಪ್ಚರ್ಗೂ ಹೋಗ್ತಾನೆ, ಧೈರ್ಯವಾಗಿ ನಿಂತ್ಕೋತಾನೆ. ಆದರೆ ದಸರಾಕ್ಕೆ ಮಾತ್ರ ಹೋಗಿಲ್ಲ, ಅದು ಒಂದು ಬೇಜಾರು ಅಂತಂದ್ರೆ ನನಗೆ ದಂತ ಸ್ವಲ್ಪ ಓರೆ ಇರೋದ್ರಿಂದ ಅಲ್ಲಿ ಟೀಮಲ್ಲಿ ಸೆಲೆಕ್ಟ್ ಮಾಡ್ತಿಲ್ಲ, ಹಾಗಾಗಿ ಅವನ್ನ ದಸರಾಕ್ಕೆ ಕರ್ಕೊಂಡು ಹೋಗ್ತಿಲ್ಲ. ಕ್ಯಾಪ್ಚರ್ಗೆ ಇನ್ನೂ ಹೋಗಲಿ, ನಮ್ಮ ಇಲ್ಲಿ ಆನೆಗಳನ್ನ ಕಟ್ಟಿ ಎಳೆಯೋದ್ರಲ್ಲಿ ನಮ್ಮ ಪ್ರಶಾಂತ ಎತ್ತಿದ ಕೈ, ಹಾಗೆ ಕೂಡ ನಮ್ಮ ಅಜ್ಜಯ್ಯನೂ ಕೂಡ ಆಗಲಿ ಅಂತ ಹೇಳ್ತಾ ಈ ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋನಿಗೆ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಕೂಡ ಧನ್ಯವಾದಗಳು. ಪ್ರತಾಪ್ ಅವರೇ ಥ್ಯಾಂಕ್ ಯು ಇಷ್ಟೊತ್ತನಕ ಆನೆ ಜೊತೆ ನಿಂತ್ಕೊಂಡಿದ್ದಕ್ಕೆ.